ಎಲ್ಲರಿಗೂ ನಮಸ್ಕಾರ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ದಿನ ಮಾನ್ಯ ಪ್ರಧಾನಮಂತ್ರಿಗಳು ರಾತ್ರಿ 9:09 ದೀಪ ಹಚ್ಚಲು ಇಡೀ ಭಾರತ ಪ್ರಜೆಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾ ಹೇಳಿದಂಥ ಈ ಶ್ಲೋಕ ಎಷ್ಟು ಸಮಯೋಚಿತವಾಗಿದೆ ಅಂದರೆ, ತಮಸೋಮ ಜ್ಯೋತಿರ್ಗಮಯ, ಅಂದರೆ ಕತ್ತಲೆಯಿಂದ ನಾವು ಬೆಳಕಿನ ಕಡೆಗೆ ಹೋಗೋಣ ಅಂತ. ಇಂದು ಇಡೀ ಭಾರತ, ಇಡೀ ವಿಶ್ವ ಈ ಕೊರೋನಾ COVID-19 ಅಂತ ಒಂದು ವೈರಸ್ನಿಂದ ಆವರಿಸಿಕೊಂಡಿದ್ದು ಒಂದು ರೀತಿ ಕತ್ತಲೆಯ ವಾತಾವರಣ ತುಂಬಿಕೊಂಡಿದೆ. ಇದನ್ನು ನಾವು ದೂರ ಮಾಡಬೇಕು ಅಥವಾ ಇದರಿಂದ ನಾವು ದೂರ ಹೋಗಬೇಕು. ಅಂದರೆ ಈ ಕತ್ತಲೆಯ ವಾತಾವರಣದಿಂದ ನಾವು ಬೆಳಕಿನ ಕಡೆಗೆ ಹೋಗಬೇಕು. ಇದರ ಹಿಂದಿನ ಮಹತ್ವ ನಮ್ಮಲ್ಲಿರುವಂಥ ಈ ಎಲ್ಲ ಕೊರೋನಾ ವೈರಸ್ ವೈರಾಣುಗಳು ಏನೇ ಇದ್ದರೂ ಕೂಡ ಅವುಗಳು ನಮ್ಮಿಂದ ದೂರ ಹೋಗಿ ನಾವು ಬೆಳಕಿನ ದಾರಿಯ ಕಡೆಗೆ ಹೋಗಬೇಕು ಎಂಬುದೊಂದೇ ಉದ್ದೇಶ. ಧಾರ್ಮಿಕವಾಗಿಯೂ ಇರಬಹುದು, ನಮ್ಮ ಜ್ಯೋತಿಷ್ಯ ಪ್ರಕಾರವಾಗಿಯೂ ಇರಬಹುದು. ಇವತ್ತಿನ ದಿನ ರಾತ್ರಿ 9:09 ಅಂತಂದರೆ ನಮ್ಮಲ್ಲಿರುವ 9 ಗ್ರಹಗಳಿಗೂ ಇದು ಅನ್ವಯವಾಗುತ್ತದೆ. ನಮ್ಮ ಬ್ರಹ್ಮಾಂಡದಲ್ಲಿ ಈ 9 ಗ್ರಹಗಳು ತುಂಬ ಮುಖ್ಯವಾದವುಗಳು. ಅದರಲ್ಲಿ ಸೂರ್ಯ ಅಧಿಪತಿಯಾಗಿದ್ದು ಅವನ ನಕ್ಷತ್ರವಾದ ಉತ್ತರಾಷಾಢದಲ್ಲಿ ಇವತ್ತು ಗುರು, ಮಂಗಳ ಮತ್ತು ಶನಿ ಗ್ರಹಗಳು ಇವತ್ತು ಇದ್ದುದರಿಂದ ಈ 9 ನಾವು ದೀಪ ಹಚ್ಚುವುದರಿಂದ ನಮ್ಮಲ್ಲಿ ಇರುವ ಎಲ್ಲ ಕಷ್ಟ ಕಾರ್ಪಣ್ಯಗಳು ಇಲ್ಲಿಂದ ಹೊರಟು ನಮ್ಮಿಂದ ದೂರ ಹೋಗಲಿ ಅಂತ ಒಂದು ಉದ್ದೇಶವಾಗಿರುತ್ತದೆ. ಸೊ ಇದು ನಮಗೆ ಧಾರ್ಮಿಕವಾಗಿ ಜ್ಯೋತಿಷ್ಯ ಪ್ರಕಾರವಾಗಿಯೂ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಪರವಾಗಿಯೂ ಈ ದೀಪ ಹಚ್ಚುವುದರ ಮೂಲಕ ನಾವು ಕತ್ತಲಿಂದ ಬೆಳಕಿನ ಕಡೆಗೆ ಸಾಗೋಣ. ಇದರಿಂದ ಇಡೀ ಮನುಕುಲಕ್ಕೆ, ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಇದರಿಂದ ನಮ್ಮ ಎಲ್ಲ ಜನರಿಗೆ, ಇಡೀ ಭಾರತದಲ್ಲಿರೋ ಎಲ್ಲ ಜನರಿಗೂ ತೊಂದರೆಯಾದ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ ಅಂತ ಹೇಳುತ್ತಾ ನನ್ನ ಎರಡು ವಾಕ್ಯಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.